ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ವೆರಿಕೋಸ್ ವೇನ್ ಅಂತ, ಅಂದರೆ ರಕ್ತನಾಳದ ಉಬ್ಬುವಿಕೆ. ರಕ್ತನಾಳದ ಉಬ್ಬುವಿಕೆ ಕಾಲಾಗಿ ಹೆಚ್ಚಾಗಿ ಆಕತಿ. ಈಗ ನಿಂತು ಕೆಲಸ ಮಾಡೋರಿಗೆ, ಕುಂತು ಕೆಲಸ ಮಾಡೋರಿಗೆ, ಭಾಳ ನಿಂತು ಕೆಲಸ ಮಾಡಿರ್ತಾರೆ, ಇವು ನರ ಹಿಡ್ಕೊಂಡಾಗ ಉಬ್ಬುತಾವೆ, ನರ ರಕ್ತ ಸಂಚಾರ ಸರಿಯಾಗಿ ಹಾಕಿರಂಗಿಲ್ಲ ಅಂಥದಕ್ಕೆ ಒಂದು ಅದ್ಭುತವಾದ ಮಾಹಿತಿ ನಿಮಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಕ್ಕೆ ನನಗೆ ಹುರುಪು ತುಂಬಕ್ಕಂತ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಏನ್ರಿ ಏನಿಲ್ಲ, ಸರಳ ಐತಿ ಇದಕ್ಕೆ. ನಾನು ಸರಳ ಹೇಳ್ತೀನಿ ನಿಮಗೆ, ಸರಳ ಮಾಡಿಕೊರಿ ಮಾಡಿಕೊಂಡು ಹೇಳಿದ್ದಲ್ಲ ನಾನು ಹೇಳಿದ್ದಪ್ಪ ಅಂದ್ರೆ ನಿಮಗೆ ಏನು ನಮ್ಮ ವಿಷಯ ಏನಪ್ಪ ಅಂತಂದ್ರೆ ನಿಮಗೆ ನೀವ ವೈದ್ಯರಾಗಬೇಕು ಮತ್ತು ನಿಮ್ಮ ಅಡುಗೆ ಮನೆಯೇ ನಿಮಗೆ ಔಷಧಾಲಯ ಆಗಬೇಕು ಅನ್ನೋದು ಮಾಹಿತಿ ನಿಮ್ಗೆ ಹೇಳಿದ್ದೆ ನಾನು. ಏನು ರೀ ಏನಿಲ್ಲರಿ, ಅಗ್ರಿ ಶುದ್ಧವಾದಂಥ ಎಳ್ಳು ಎಣ್ಣೆ ಸಿಗ್ತೈತಿ. ಈಗ ಎಲ್ಲಿ ಬೇಕಲ್ಲಿ ಹೋಲ್ಡು ಇದನ್ನು ಮಾಡೋದು, ಎಣ್ಣೆ ಮಾಡೋದು, ಗಾಳದ ಎಣ್ಣೆ ಮಾಡೋಕ್ಕೆ ಮಾಡ್ತಾರೆ, ಗಾಳದಾಗ ಎಣ್ಣೆ ತೆಗೆದು ಅಂತಾರೆ. ಅಂತಲ್ಲಿ ಹೋದ್ರೆ ಅಂದರೆ ನಿಮಗೆ ಸಿಗ್ತೈತಿ ಎಳ್ಳೆಣ್ಣೆ, ಶುದ್ಧ ಎಳ್ಳೆಣ್ಣೆ. ಏನ್ರಿ ಅದಕ್ಕೆ ಸ್ವಲ್ಪ ಒಂದು 100 ml ತೊಗೊಳಿ ಅಥವಾ 150 ml ತೊಗೊಳಿ, ತೊಗೊಂಡು ಅದಕ್ಕೆ ಒಂದೆರಡು ಬೆಳ್ಳುಳ್ಳಿ ಕಡ್ಡಿ ತೊಗೊಂಡು ಅದಕ್ಕೆ ಜಚ್ಚಬೇಕು. ಅವ್ನ ಸಿಪ್ಪಿ ತೆಗೆದು ಮ್ಯಾಂಗ್ಲಿ ಸಿಪ್ಪಿ, ಬೆಳ್ಳುಳ್ಳಿ ಗಡ್ಡಿ ಸಿಪ್ಪಿ ತೆಗಿರಿ, ಪಳಕದ ಸಿಪ್ಪಿ ಸಿಪ್ಪ ಹೆಸರಿರ್ತದೆ ಅದರ ಸಿಪ್ಪಿ ತೆಗಿ ಮಾಡಿರಿ. ಅದನ್ನು ಜಜ್ಜಬೇಕು, ಜಜ್ಜಿ ಇದಕ್ಕೆ ಹಾಕ್ಬೇಕು, ಎಣ್ಣೆಗೆ ಹಾಕ್ಬೇಕು, ಹಾಕಿ ಬಿಸಿ ಮಾಡಬೇಕು. ಅದನ್ನು ಎಣ್ಣೆನೆ ಹೆಂಗೆ ಮಾಡಬೇಕು, ಬಿಸಿ ಮಾಡಬೇಕು. ಬಿಸಿ ಮಾಡಿಕೊಂಡು ನಿಮ್ಮ ಕಾಲಾಗ ಆಗಿತ್ತಪ್ಪ ಅಂದರೆ ಅದು ವೆರಿಕೋಸ್ ವೇನ್, ರಕ್ತ ಸಂಚಾರದ ರಕ್ತನಾಳ ನಾಡಿಗಳ ಉಬ್ಬುವಿಕೆ, ರಕ್ತ ನರಗಳ ಉಬ್ಬುವಿಕೆ ಆಗಿತ್ತಪ್ಪ ಅಂದರೆ ಎಲ್ಲಾಗಿರ್ತೈತಿ, ಅದನ್ನು ಉಲ್ಟಾ ಮಾಡಬೇಕು. ಕೆಳಗಿದ್ದ ಮ್ಯಾಕ್ ಆಗುವಂಗೆ ಮಸಾಜ್ ಮಾಡ್ಕೋಬೇಕು. ಈ ಎಣ್ಣೆ ಹಚ್ಚಿ ಸ್ವಲ್ಪ ಬಿಸಿ ಮಾಡಬೇಕು, ಬೆಳ್ಳುಳ್ಳಿ ಹಾಕಬೇಕು, ಬಿಸಿ ಮಾಡಬೇಕು. ಬಿಸಿ ಮಾಡಿ ಆ ಸ್ವಲ್ಪ ಆರಿದ ನಂತರ ನಿಮ್ಗೆ ಹದವಾಗಿ ಬಿಸಿ ಮಾಡಿದ ನಂತರ ಹದವಾದ ಎಣ್ಣೆನ ನಿಮ್ಮ ಕಾಲಿಗೆ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿಕೊಂಡು ಮಲ್ಕೊಂಡಿರೋದನ್ನು ಮಲ್ಕೊಂಡಂಗೆ ಮಾಡಿದ್ರೆ ಒಳ್ಳೆಯದು, ಅಥವಾ ದಿನಕ್ಕೆ 2 ಸರಿ ಮಾಡಿದ್ರೆ ಒಟ್ಟಿಗಿಲ್ಲ, ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಅಥವಾ ಬೆಳಗ್ಗೆ ಒಮ್ಮೆ ರಾತ್ರಿ ಒಮ್ಮೆ ಮಾಡಿಕೊಂಡ್ರೂ ಅಡ್ಡಿಯಿಲ್ಲ. ಮಾಡಿ ಮಸಾಜ್ ಮಾಡ್ಕೊತ ಬಂದ್ರೆ ಅಂದರೆ ಏನು ನಿಮ್ಮ ಉಬ್ಬಿದ ರಕ್ತನಾಳಗಳು ಉಲ್ಟಾ ಮಾಡೋಕೆ ಮತ್ತೆ ಕೆಳಗಿದ್ದ ಮ್ಯಾಕ್ ಮಾಡಬೇಕು. ಮ್ಯಾಗಿದ್ದ ಕೆಳಕಲ್ಲ, ಕೆಳಗಿದ್ದ ಮ್ಯಾಕ್ ಮಾಡಬೇಕು. ಈ ಥರ ಮಾಡ್ಕೊತ ಬಂದ್ರೆ ಅಂದರೆ ಉಬ್ಬಿದ ರಕ್ತನಾಳಗಳು ವೆರಿಕೋಸ್ ವೇನ್ ಅಂತಾರೆ ಅದಕ್ಕೆ, ಅದು ನಿಮ್ಮ ಕಡಿಮೆ ಆಕೊತ ಬರ್ತೈತಿ. ಅದ್ಭುತವಾದಂಥ ಮಾಹಿತಿ. ನೀವು ಸುಳ್ಳ ಹೋದ್ರಿ, ಅದನ್ನು ಮಾಡಿದ್ರು, ಇದ್ರ ಮಾಡಿದ್ರು, ನರ ಕಟ್ ಮಾಡೋದು, ಇದ್ರ ಮಾಡೋದು, ರಕ್ತ ತೆಗೆದು ಮಾಡೋದು ಅಂತಾರೆ. ಅದನ್ನೇನು ಕೆಟ್ಟ ಆಗ್ತಿರ್ತೈತಿ ರೀ, ಅಲ್ಲಿಂತೈತಿ ಏನಿಲ್ಲ, ನೀವು ಮಾಡುವಂಥ ಕೆಲಸದಿಂದನೇ ಆಗಿರ್ತೈತಿ ಅದು. ಏನು ನಿಂತು ಕೆಲಸ ಮಾಡೋರಿಗೆ, ಕುಂತು ಕೆಲಸ ಮಾಡೋರಿಗೆ ಭಾಳ ಇದಾಕತೆ, ಅದು ನರ ಉಬ್ಬಕ್ಕೆ ಹಾಕತ್ತೆ. ಏನು ಇತ್ತೀಚೆಗೆ ಬಂದೈತೆ ಅದು, ಯಾಕಂದ್ರೆ ನಾವು ತಿನ್ನೋದು ನಮ್ಮ ಆಹಾರದ ಪದ್ಧತಿಯಿಂದ ಅದು ಆಕತಿ. ಅದಕ್ಕೆ ಹಿಂಗೆ ಬಂದೈತೆ ಅದು. ಅದಕ್ಕೆ ಇದನ್ನು ಮಾಡಿಕೊಂಡು ಇದನ್ನು ಉಪಯೋಗ ತೊಗೊಂಡ್ರೆಲ್ಲ ಹೇಳೋದಕ್ಕೆ ಸಾರ್ಥಕ ಆಗುತ್ತೆ. ತೊಗೊತೀರಲ್ಲ ತೊಗೊಂಡು ಉಪಯೋಗ ತೊಗೊಂಡ್ರೆ ಇದನ್ನು ಮಾಡಿದ್ರೆ ಅಂತ ನಾ ಹೇಳೋದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳೀನಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.